ಖಂಡಿತ ಎಸ್ ಮೋದಿ ವಿರೋಧಿಗಳು ಮಾಡಿದ್ದು ತಪ್ಪು ಅಂತ ಹೇಳ್ತಾ ಇಲ್ಲ ನಾನು ತಪ್ಪನ್ನ ಸರಿ ಮಾಡ್ತಾ ಇಲ್ಲ ಮೋದಿ ವಿರೋಧಿಗಳು ಅಂತ ಹೇಳೋದಕ್ಕಿಂತ ಅಲ್ಲಿ ಸರ್ಕಾರದಲ್ಲಿ ತಪ್ಪು ನೀತಿಗಳು ಬಂದಾಗ ಅದನ್ನ ವಿರೋಧಿಸುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಆ ಕರ್ತವ್ಯವನ್ನು ಮಾಡ್ತೀವಿ ಆದ್ರೆ ಇದಕ್ಕಿಂತ ಮೊದಲು ಕೂಡ ಎಲ್ಲ ಸರ್ಕಾರಗಳಿದ್ದಾಗ ಕೂಡ ನಾವು ಮಾಡ್ತಾ ಇದ್ದೀವಿ ಎಲ್ರು ಮಾಡ್ತಾ ಇದ್ವಿ ಆದ್ರೆ ನೀವ್ ಹೇಳಿದ ರೀತಿಯಲ್ಲಿ 2014 ನಂತರ ಅದನ್ನು ಮಾಡಿದ್ರೆ ಅವರಿಗೆ ಹವಾಲದಿಂದ ಹಣ ಬಂದಿದೆ ಬಂತಲ್ಲ ಅದ್ರ ಮೂಲ ಯಾರ ಹೆಸರಿಗೆ ಬಂದಿದೆ ಅನ್ನೋದನ್ನ ಹೇಳಿ ಸರ್ ಯಾರ ಅಕೌಂಟ್ ಗೆ ಬಂದಿದೆ ಲೆಕ್ಕ ಕೊಡಿ ಸ್ಪೆಸಿಫಿಕ್ ಆಗಿ ಇದಕ್ಕೆಲ್ಲ ಪ್ರತಿಭಟನೆ ಮಾಡದ ಲೆಕ್ಕ ಕೊಡಿ ನಾವು ಪ್ರತಿಭಟನೆ ಮಾಡಿದ ವಿಚಾರಣೆ ಬೇರೆ ನೀವು ಇವತ್ತು ಹೇಳ್ತಾ ಇರೋದು ಯಾವುದು ಸಿಎ ಹೋರಾಟದ ಸಂದರ್ಭದ ವಿಚಾರಣೆ ಹೇಳ್ತಾ ಇದ್ದೀರಾ ನಾವು ಇವತ್ತು ಸ್ಪೆಸಿಫಿಕ್ ಆಗಿ ನಾನು ಹೇಳ್ತಾ ಇದ್ದೀನಿ ನಮ್ಮ ರಾಷ್ಟ್ರೀಯ ಜನ ಸೆಕ್ರೆಟರಿಯನ್ನ ಸಿಎ ವಿರೋಧಿ ಹೋರಾಟ ಮಾಡಿದ ಕಾರಣಕ್ಕೋಸ್ಕರನೇ ಅವರನ್ನು ಪ್ರತಿಭಟನೆ ಮಾಡಿದ್ರೆ ನಮಗೆ ಸ್ಪಷ್ಟವಾಗಿ ಗೊತ್ತು ಯಾಕಂತ ಹೇಳಿದ್ರೆ ಕೂಡ ಲಾಕ್ಡೌನ್ ಆದ ಸಂದರ್ಭದಲ್ಲಿ ಎಷ್ಟೋ ವಿದ್ಯಾರ್ಥಿ ನಾಯಕರನ್ನು ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಪ್ರಕಾರ ಎಸ್ ಅದನ್ನೇ ಹೇಳ್ತಾ ಇದ್ದೀನಿ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಕೇಸ್ ಪ್ರಕಾರ ಅವರು ಅರೆಸ್ಟ್ ಮಾಡ್ಲಿಕ್ಕೆ ಬಂದಾಗ ಅಲ್ಲಿ ಏನು ಸಿಗ್ಲಿಲ್ಲ ಅಂತ ಹೇಳಿ ಒಂದು ನಿಲ್ಲಂತ ಒಂದು ಬರ್ದು ಕೊಟ್ಟಿರುವಂತದ್ದು ಇಡಿ ಆಫೀಸರ್ಸ್ ಗಳಿಗೆ ಸೀಮಾ ಹಾಕಿದೆ ಯಾಕೆಂತ ಹೇಳಿದ್ರೆ ಇಡಿ ಆಫೀಸರ್ಸ್ ಗಳು ಅವರ ತಮ್ಮನ ಮೇಲೆ ಯುಎಪಿಎ ಕೇಸನ್ನು ಹಾಕ್ತೀನಿ ಅಂತ ಹೇಳಿ ಎದುರಿಸ್ತಾ ಇದ್ದಾರೆ ಮತ್ತು ಅವರ ಖಾಲಿ ಹಾಲಗಳಿಗೆ ಸೈನ್ ಹಾಕ್ತಾ ಇದ್ದಾರೆ ಅಂತ ಹೇಳಿ ಎದುರಿಸ್ತಾ ಇದ್ದಾರೆ ಅಂತ ಹೇಳಿ ಕೇಳಿದಾಗ ಅಲ್ಲಿನ ನ್ಯಾಯಾಲಯ ಇಡಿ ಆಫೀಸರ್ಸ್ ಗಳಿಗೆ ಇದೇನಾ ನೀವು ಮಾಡೋ ಕೆಲಸ ಇಡಿ ಆಫೀಸರ್ಸ್ ಗಳ ಕೆಲಸ ಇದೇನಾ ನೀವು ಕೇಳ್ಬೇಕಾಗಿರೋದು ಪ್ರಶ್ನೆ ಇದೇನಾ ಅಂತ ಹೇಳಿ ಅವರು ಸ್ಪಷ್ಟವಾಗಿ ಕೇಳ್ತಾ ಇದ್ದಾರೆ ಅದರ ಅರ್ಥ ಏನಂತ ಹೇಳಿದ್ರೆ ಇಡಿ ಆಫೀಸರ್ಸ್ ಗಳು ಆಗ್ತಾ ಇರುವಂತ ಆರೋಪ ಅರ್ಧಕ್ಕರ್ಧ ಸತ್ಯ ಸುಳ್ಳು ಅಂತ ಹೇಳಿ ಸ್ಪಷ್ಟ ಆಯ್ತು ಅದನ್ನೇ ನಾವು ಹೇಳ್ತಾ ಇಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅವರು ಅರೆಸ್ಟ್ ಮಾಡಿದ ಕಾರಣಕ್ಕೋಸ್ಕರ ನಾವು ಅರೆಸ್ಟ್ ಪ್ರತಿಭಟನೆ ಮಾಡ್ತಾ ಇಲ್ಲ ಅವರು ಮಾಡಿದ ಉದ್ದೇಶ ಸರಿಯಾಗಿಲ್ಲ ಅನ್ನೋದು ನಮ್ಗೆ ಸ್ಪಷ್ಟವಾಗಿ ಗೊತ್ತಿದೆ ಅದನ್ನ ನಾವು ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದೀವಿ ಅದನ್ನು ನೀವು ಹೇಳಿ ಅದನ್ನು ಬಿಟ್ಟು ಯಾವುದು ಸಿಎ ಹೋರಾಟದಲ್ಲಿ ಯಾವುದೇ ಉತ್ತರ ಕೊಡ್ತಾರೆ ನಿಮ್ ಪ್ರಶ್ನೆಗೆ ಉತ್ತರ ಕೊಡ್ತಾರೆ ಸರ್ ಸರ್ ನಿಮ್ಮ ಪ್ರಶ್ನೆಗೆ ಆಡಳಿತ ಪಕ್ಷದಿಂದ ಉತ್ತರ ಕೊಡ್ತಾರೆ ಎಸ್ ನೋಡಿ ಸಿಎಫ್ಐ ನ ರಾಷ್ಟ್ರೀಯ ಕಾರ್ಯದರ್ಶಿ ರೌಫತ್ ಶರೀಫ್ ಅನ್ನ ರೌಫ್ ಶರೀಫ್ ಅವರನ್ನ ಬಂಧಿಸಿರ್ತಕ್ಕಂಥದ್ದು ಕಾರಣ ಇಲ್ದೇನೆ ಆಧಾರ ಇಲ್ದೇನೆ ಬಂಧಿಸಿರೋದಿಲ್ಲ ಇಡಿ ಅವರಿಗೆ ಯಾಕೆನ್ನ ಬಂಧಿಸಿದ್ದಾರೆ ನಮಗೆ ಇನ್ನೂ ಸ್ವಲ್ಪ ದಿವಸ ಬೇಕು ನಾವು ಎಂಕ್ವೈರಿ ಮಾಡ್ತಿದ್ದೀವಿ ಅಂತೇಳಿ ಅವರಿಗೆ ಕಾರಣ ಕೊಟ್ಟಿದ್ದಾರೆ ಹಾಗಾಗಿ ಅವರು ಎವಿಡೆನ್ಸ್ ತನಿಖೆ ನಡೀಬೇಕಂತ ಸಂದರ್ಭದಲ್ಲಿ ಇವರು ಉತ್ತರ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಉತ್ತರವನ್ನು ಸರಿಯಾಗಿ ಕೊಡಲಿ ಹಾಗಾಗಿ ಬಹಳ ಡೆಮೊಕ್ರಾಟಿಕ್ ಆಗಿ ಅವ್ರು ಮಾತಾಡಬೇಕು ಒಂದು ಇಡಿ ಸಂಸ್ಥೆ ಇಷ್ಟೊಂದು ದೀರ್ಘ ಸಮಯವನ್ನ ತೆಗೆದುಕೊಳ್ತಾ ಇದೆ 120 ಕೋಟಿ ರೂಪಾಯಿ 120 ಕೋಟಿ ರೂಪಾಯಿ ಎಲ್ಲೆಲ್ಲಿಂದ ಸರ್ ಒಂದ್ ನಿಮಿಷ ಫಯಾಜ್ ಸ್ವಲ್ಪ ಫಯಾಜ್ ಸ್ವಲ್ಪ ಕೇಳಿ 120 ಕೋಟಿ ರೂಪಾಯಿ 1 ಕೋಟಿ 2 ಕೋಟಿ ಅಲ್ಲ 120 ಕೋಟಿ ರೂಪಾಯಿ ಹಣ ಎಲ್ಲೆಲ್ಲಿಂದ ಬಂತು ನಾನೇನ್ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇದು ಬಹಳ ಆರ್ಗನೈಸ್ಡ್ ಆಗಿ ನಡೆದಿದೆ ಈ ಕ್ರೈಮ್ ಬಹಳ ವ್ಯವಸ್ಥಿತವಾಗಿ ನಡೆದಿದೆ ಸಂಘಟಿತವಾಗಿ ನಡೆದಿದೆ 120 ಕೋಟಿ ಮೊಬಲೈಸ್ ಮಾಡೋದು ಈ ತರದೊಂದು ಆರ್ಗನೈಸೇಷನ್ಸ್ ಅಂತಂದ್ರೆ ಸುಮ್ಮನೆ ಅಲ್ಲ ಹಾಗಾಗಿ ಇಡಿ ಸಂಸ್ಥೆ ಏನ್ ಮಾಡಿದೆ ಬಹಳ ದೀರ್ಘ ಸಮಯವನ್ನ ತೆಗೆದುಕೊಂಡು ಬಿಟ್ಟು ಆಧಾರವನ್ನ ಕಲೆಕ್ಟ್ ಮಾಡ್ತಾ ಇದೆ ಏನು ಹೇಗೆ ಹೇಗೆ ಹಣವನ್ನ ಮೊಬೈಲೈಸ್ ಮಾಡಿದ್ರಿ ಎಲ್ಲೆಲ್ಲಿ ಹಣ ಮೊಬೈಲೈಸ್ ಮಾಡಿದ್ವಿ ಎಷ್ಟು ಅಕೌಂಟ್ ಇಂದ 73 ಅಕೌಂಟ್ಗಳಿಂದ ಒಂದಲ್ಲ ಎರಡಲ್ಲ ಮೂರಲ್ಲ ಮತ್ತು ಬೇರೆ 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 ಸ್ಟೇಟ್ಗಳಿಂದ ಬಂದಿದೆ ಮತ್ತು ಎಲ್ಲೆಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಎಲ್ಲೆಲ್ಲಿ ಗಲಾಟೆ ಆಗಿದೆ ಅಲ್ಲಿ ಹಣವನ್ನ ಮಾಡ್ತಾ ಇದ್ದಾರೆ ಎಲ್ಲೆಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಚಳವಳಿ ನಡೀತಾ ಇದಾವೆ ಅಲ್ಲೆಲ್ಲವೂ ಕೂಡ ಹಣವನ್ನ ಕಳಿಸಿದ್ದಾರೆ ವರ್ಗಾವಣೆ ಮಾಡಿದ್ದಾರೆ ಈ ಎಲ್ಲ ನೆಟ್ವರ್ಕ್ ಅನ್ನ ತೆಗೆದುಕೊಂಡು ಎಂಕ್ವೈರಿಯನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಆಗ್ಲೇ ಬ್ಯಾನ್ ಮಾಡ್ಬೇಕು ಅಂತ ಏನ್ ಹೇಳಿದ್ರಲ್ಲ ಯಾಕೆ ಬ್ಯಾನ್ ಮಾಡಿಲ್ಲ ಅಮಿತ್ ಶಾ ಅವರು ಅಂತ ಕೇಳಿದ್ರಲ್ಲ ಬ್ಯಾನ್ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲ ಸ್ಟೇಟ್ಗಳಲ್ಲಿ ಏನೇನು ಆಕ್ಟಿವಿಟಿ ಮಾಡಿದ್ದಾರೆ ಎಲ್ಲೆಲ್ಲಿ ಹಣ ಹೋಗಿದೆ ಯಾವ್ಯಾವ ಅಕೌಂಟಿಂದ ಎಷ್ಟೆಷ್ಟು ಹೋಗಿದೆ ಈ ಹಣ ಯಾರ್ಯಾದಕ್ಕೆ ದುರ್ಬಳಕೆ ಮಾಡಿದ್ದಾರೆ ಯಾವ್ಯಾವ ಆಫೀಸ್ನಲ್ಲಿ ಏನೇನು ಅಸ್ತ್ರಗಳು ಸಿಕ್ತು ಶಸ್ತ್ರಗಳು ಸಿಕ್ತು ಅಕೌಂಟ್ ಬುಕ್ಗಳು ಸಿಕ್ತು
ಇವೆಲ್ಲವನ್ನು ಕೂಡ ತೆಗೆದುಕೊಂಡು ಬೆಂಗಳೂರು ಇನ್ಸಿಡೆಂಟ್ ನೀವು ಹೇಳಬೇಕು ಎಲ್ಲವನ್ನು ಇವೆಲ್ಲವನ್ನು ತೆಗೆದುಕೊಂಡು ನಾನು ಹೇಳ್ತೇನೆ ಒಂದೇಟ್ಗೆ ನಾವು ಬ್ಯಾನ್ ಮಾಡಿಬಿಟ್ರೆ ಅವ್ರು ಸಾಕಷ್ಟು ಹುಷಾರಾಗ್ಬಿಟ್ಟು ನಮಗೆ ಸಿಗ್ತಕ್ಕಂಥ ಮಾಹಿತಿ ಮೊಟಕಾಗ್ಬಿಡ್ಬೋದು ಅರ್ಧ ಆಗ್ಬಿಡ್ಬೋದು ಹಾಗಾಗಿ ಕೇಂದ್ರ ಸರ್ಕಾರ ಸಾಕಷ್ಟು ಸಮಯವನ್ನ ತೆಗೆದುಕೊಂಡು ಇಡಿ ಇಲಾಖೆ ಸಾಕಷ್ಟು ಸಮಯವನ್ನ ತೆಗೆದುಕೊಂಡು ಬ್ಯಾನ್ ಮಾಡಬೇಕಾಗುತ್ತೆ ಉತ್ತರನ ನಾನು ಫಯಾಸ್ ಬರ್ತೀನಿ ಬರ್ತೀನಿ ಫೈನಲ್ ಕಮೆಂಟ್ ಮಾತ್ರ ತಗೋತೀನಿ ಕುಮಾರ ಉತ್ತರ ಸಮಂಜಸವಾಗಿಲ್ಲ ಅಂತಕ್ಕಂಥ ಕಾರಣಗಳಿಗೂ ಕೂಡ ಹೇಳ್ತೇನೆ. ಕಾರಣ ಏನು ಅಂತಂದ್ರೆ ಸಮಯ ಬೇಕು ಅಂತಂದ್ರು ನಾವು ಸರ್ಕಾರದಲ್ಲಿ ಇರಬೇಕಾದ ಸಂದರ್ಭದಲ್ಲಿ ಇದೇ ವಿಚಾರಗಳನ್ನ ನಾವು ಹೇಳಿದ್ವಿ. ಒಮ್ಮೆಲೆ ನಾವು ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ ರಿಜಿಸ್ಟರ್ ಮಾಡಿರ್ತಕ್ಕಂಥ ಒಮ್ಮೆಲೆ ಬ್ಯಾನ್ ಮಾಡ್ಲಿಕ್ಕೆ ಬರೋದಿಲ್ಲ. ಈ ತರದ ಒಂದು ಮಾಡಿಲ್ಲ ಒಂದು ಮಾಡಿಲ್ಲ ನೀವು ಈ ತರದ ಒಂದು ಮಾಡಿಲ್ಲ ಆಗಿನೂ ಟೈಮ್ ಸರ್ ನಾವು ಹೇಳಿದಾಗಿ ಉತ್ತರವನ್ನ ನಾವು ಕಲೆಕ್ಟ್ ಮಾಡ್ತಾ ಇದೀವಿ ಡೀಟೇಲ್ಗಳನ್ನ. ಕೇಂದ್ರ ಸರ್ಕಾರ ನಿಮ್ಮದೇ ಇರೋದ್ರಿಂದ ನೀವು ಬ್ಯಾನ್ ಮಾಡಿದ್ರೆ ನಮ್ದು ಅಭ್ಯಂತರ ಇಲ್ಲ ಅಂದ್ರೆ ಸಿದ್ದರಾಮಯ್ಯ ಸರ್ಕಾರ ಹೇಳಿದಾಗ ಇವರು ಆ ಮಾತನ್ನ ಒಪ್ಪಲಿಕ್ಕೆ ತಯಾರಿರಲಿಲ್ಲ. ನಾನು ಹೇಳ್ತಾ ಇರ್ತಕ್ಕಂಥದ್ದು ನಮ್ಮ ಅಜಿತ್ ಸರ್ ಹೇಳಿದಾಗೆ 2014 ಇವತ್ತವರೆಗೂ 120 ಕೋಟಿ ರೂಪಾಯಿ ಲೆಕ್ಕ ಕೇಳ್ತಾ ಇದ್ರು. ಲೆಕ್ಕ ಕೇಳಬೇಕಾದ್ರೆ ಏಜೆನ್ಸಿಯ ಕರ್ತವ್ಯ ಕೇಳ್ತಾರೆ, ಉತ್ತರ ಕೊಡಲೇಬೇಕಾಗ್ತದೆ. ಅದರವೈಸ್ ದೇ ಲವ್ ಟು ಫೇಸ್ ದ ಲಾ, ನೋ ಡೌಟ್ ಅಬೌಟ್ ಇಟ್. 104 ಇಲ್ಲಿ ತನಕ ಅಲ್ಲ, ಅದು 6 ವರ್ಷದಲ್ಲ. ಅದು ಎಕ್ಸಾಂಪಲ್. ಒಂದೇ ನಿಮಿಷ, ಸಿಎಎ ಎನ್ಆರ್ಸಿ ಪ್ರೊಟೆಸ್ಟ್ ಮಾತ್ರ 120 ಕೋಟಿ. ಅಲ್ಲ ಒಂದೇ ನಿಮಿಷ, ನಿಮಗೆ ಸಮಯ ಮುಗಿತದೆ. 2013 ಎನ್ಐಎ ಒಂದು ರಿಪೋರ್ಟ್ ಕೊಡ್ತದೆ, ಇವರು ದೇಶದ ಭದ್ರತೆ ವಿಚಾರಕ್ಕೆ ಧಕ್ಕೆ ತರ್ತಾ ಕೆಲಸಗಳು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಈ 2013 ಈ PFI ಮೇಲೆ ಕೇಸ್ ಮಾಡಿದಾಗ ಯಾರು ಸರ್ಕಾರದಲ್ಲಿ ಇದ್ದಿದ್ದು? ನಾವು ಸರ್ಕಾರದಲ್ಲಿದ್ವಿ. ವಿ ಆರ್ ಅಗೇನ್ಸ್ಟ್ ದೇಮ್ ದೋನ್ ದೆನ್ ಆಲ್ಸೋ. ಆದ್ರೆ ಗೂಬೆ ಕೊಡಿಸಿದ್ದು ನಾವು ಅವ್ರಿಗೆ ಪ್ರೋತ್ಸಾಹ ಕೊಡ್ತೀವಿ ಅಂತೇಳಿ ನಾವು ಅವ್ರಿಗೆ ಅಲೈನ್ ಮಾಡ್ಕೊಂಡಿವಿ ಅಂತೇಳಿ ಹೇಳ್ತಾ ಇದ್ರು. ಆದ್ರೆ ಒಂದ್ ನಿಮಿಷ, 2014 ಫೈನಲ್ ಕಮೆಂಟ್ ಫೈನಲ್ ಕಮೆಂಟ್. ಈಗ ರೈತರ ವಿಚಾರ, ದೇಶದಲ್ಲಿ ಉದ್ಯೋಗದ ವಿಚಾರ ಇರ್ಬೋದು, ಯುವಕರ ವಿಚಾರ ಇರ್ಬೋದು, ಆರ್ಥಿಕತೆ ವಿಚಾರ ಇರ್ಬೋದು, ಅವರೆಲ್ಲ ದಿಕ್ ತಪ್ಪಿಸಬೇಕು. ಜನಗಳು ಪ್ರಶ್ನೆ ಮಾಡ್ತಾ ಇರಬೇಕಾದ್ರೆ ಇದನ್ನ ಮುನ್ನೆಲೆಗೆ ತರ್ತಕ್ಕ ಕೆಲಸ ಮಾಡ್ತಾರೆ. ಇದು ರಾಜಕೀಯ ಉಪಯೋಗಿಸಿಕೊಳ್ಳತಕ್ಕಂಥ ಕೆಲಸ. ಪರಿಹಾರಗಳನ್ನು ಕೊಡಬೇಕಾಗ್ತದೆ. ಇವರು ಪರಿಹಾರಗಳನ್ನು ಕೊಡಬೇಕಾಗ್ತದೆ. ಚಟುವಟಿಕೆ ಫೈನಲ್ ಫೈನಲ್ ನನಗೆ ಸಮಯ ಆಯ್ತು ಸರ್, ಆಯ್ತು. ಅವ್ರು ಬ್ಯಾನ್ ಮಾಡ್ಲಿಕ್ಕೆ ಲೇಟ್ ಮಾಡ್ತಾ ಇದ್ದಾರೆ. ಪಾರ್ಟಿ PFI CFI ಪರವಾಗಿರ್ತಕ್ಕಂತ ಪಾರ್ಟಿ, ಹಂಗಾಗಿನೇ ಅವ್ರು ಈ ತರದ ಆಕ್ಟಿವಿಟಿ ಮಾಡ್ತಿದ್ದಾರೆ. ಮೋಹನ್ ಅಜಿತ್, ಒಂದು ಕೇಸು ED ವರೆಗೂ ಹೋಗಬೇಕು ಅಂದರೆ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟಲ್ಲಿ ಅಷ್ಟು ಸುಲಭ ಅಲ್ಲ. ಅದನ್ನು ಅವ್ರು ಅರ್ಥ ಮಾಡ್ಕೊಬೇಕು. ಅಲ್ಲಿ ಕೂತಿಯಾರಲ್ಲ ಅವರು, ಅವ್ರಿಗೆ ಅರ್ಥ ಆಗಬೇಕು. ಅದು ಇದು ಯಾವುದೋ ಒಂದು ಇವಾಗಲೇ ಹೇಳ್ದಂಗೆ ಪೊಲೀಸ್ ಸ್ಟೇಷನ್ ತನಿಖೆ ಎಲ್ಲ ಏನೂ ಅಲ್ಲ. ತಿರ್ಗಾ CAA ಟೈಮಲ್ಲಿ ಎಷ್ಟು ಹಾನಿ ಆಯಿತು ದೇಶಕ್ಕೆ, ಎಲ್ಲೆಲ್ಲಿ ಪ್ರತಿಭಟನೆ ಆಯಿತು. ನಾನು ಒಬ್ಬ ವಿಕ್ಟಿಮ್ ಅದರಲ್ಲಿ, ಇದೇ ಟೌನ್ ಹಾಲ್ ಮುಂದೆ ನಾನು ಚಕ್ರವರ್ತಿ ಸೂಲಿ ಬೆಲೆ ತೇಜಸ್ವಿ ಸೂರ್ಯ ಕೂತಿದ್ದಾಗ ಆ ಘಟನೆ ಏನಾಯಿತು ಅಂತ ಇನ್ನೂ ಕಿವಿ ಕಣ್ಣಲ್ಲಿ ಇನ್ನೂ ಕಟ್ಟದಂಗಿದೆ. ಇನ್ಫ್ಯಾಕ್ಟ್ ಆ ಕಿವಿಯಲ್ಲಿ ಕೇಳ್ದಂಗಿದೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.